ಸ್ನೇಹಿತರೆ, ಏನೀಗ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ವಾಮ ಮಾರ್ಗದಿಂದ ಅಧಿಕಾರವನ್ನು ಹಿಡಿದು ಕಳೆದ 3 ವರ್ಷಗಳಿಂದ ಯಾವುದೇ ಅಭಿವೃದ್ಧಿಪರ ಚಿಂತನೆ ಮಾಡದೆ ಅಭಿವೃದ್ಧಿ ಕೆಲಸವನ್ನ ಮಾಡದೆ ಕೇವಲ ಭ್ರಷ್ಟಾಚಾರ ಜಾತಿ ಧರ್ಮದ ಹೆಸರನ್ನ ಇಟ್ಕೊಂಡು ತಾವು ಮಾಡುತ್ತಿರುವಂತ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತವನ್ನ ಮುಚ್ಚಲಿಕ್ಕೆ ಜಾತಿ ಹೆಸರನ್ನ ಧರ್ಮದ ಹೆಸರನ್ನ ಬಳಸಿಕೊಳ್ತಾ ಇದ್ದಾರೆ ಇದು ಬಹಳ ದುರದೃಷ್ಟಕರ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರ ಕೆಲಸ ಮಾಡಿದರು ಅವರ ಮೇಲೆ ಕೂಡ ಭ್ರಷ್ಟಾಚಾರದ ಹಲವಾರು ಆರೋಪಗಳು ಬಂದವು ಈಗ ಬೊಮ್ಮಾಯಿ ಬಂದಿದ್ದಾರೆ ಬೊಮ್ಮಾಯಿ ಅವರು ಬಂದ ಮೇಲೆ ಕೂಡ ಏನು ಬದಲಾವಣೆ ಆಗಿಲ್ಲ ಆ ವ್ಯವಸ್ಥೆ ಮುಂದುವರೆದಿದೆ ಅದು ಈಗಾಗಲೇ ಸ್ವತಃ ಗುತ್ತಿಗೆದಾರ ಸಂಘದವರು ಹೇಳಿದ್ದಾರೆ 40% ಸರ್ಕಾರ ಇದು ಅಂತ ಹೇಳಿ 40% ಬಹುತೇಕ ಇಡೀ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರದ ಸರ್ಕಾರ ಎಲ್ಲಿಲ್ಲ ಅಂತ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿಗೂ ಪತ್ರ ಬರೆದ್ರು ಅವರು 8 ತಿಂಗಳ ಆತ ಏನು ಕ್ರಮ ತೆಗೆದುಕೊಳ್ಳಂತ ಈಗ ಅವರು ಮತ್ತೆ ಏಪ್ರಿಲ್ ತಿಂಗಳದಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ ಇಷ್ಟೊಂದು ಗಂಭೀರವಾದಂತ ಆರೋಪ ಇದ್ದು ಮುಂದಿನ ವರ್ಷ ನಡೆಯಲಿರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಅಧಿಕಾರ ಬರೋದಿಲ್ಲ ಅನ್ನೋದು ಗ್ಯಾರಂಟಿ ಆಗಿಬಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಅನಾವಶ್ಯಕವಾಗಿ ಜಾತಿ ಧರ್ಮ ಸ್ವಾಮೀಜಿಗಳನ್ನು ಎಳೆತರ್ತಾ ಇದ್ದಾರೆ